the God of peace will put the devil under your feet to drag him down. ನಿಮ್ಮ ಕಾಲುಗಳಿಗೆ ಹಾಕಿ ನಿಮ್ಮ ಕಾಲಿಗಿಂದ ಅವನ ತುಳಿಸಿ ಬಿಡ್ತೀನಿ ಅಂತ ಹೇಳ್ತಾರೆ ಸ್ವಾಮಿ. ಹಾಲೆಲೂಯಾ. ಪರಮಾತ್ಮನ ಮರೆ ಹೋಗಿರು, ಸರ್ವಶಕ್ತನ ನೆರಳಲ್ಲಿ ಸುರಕ್ಷಿತವಾಗಿರ್ತಾನೆ. ಅವನು ಸುರಕ್ಷಿತನಾಗಿರ್ತಾನೆ ಹೇಳಿ. ಪರಮಾತ್ಮನ ನೆರಳಲ್ಲಿ ಮರೆ ಹೋಗಿರುವವನು ಸರ್ವಶಕ್ತನ ನೆರಳಲ್ಲಿ ನಾನು ಯಾವಾಗಲೂ ಸುರಕ್ಷಿತನಾಗಿರುವೆ 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 ನನ್ನ ಮಗ್ಗದಲ್ಲಿ ಸಾವಿರ ಜನರು ಬಲಗಡೆಯಲ್ಲಿ 10,000 ಜನರು ಕಣ್ಣು ಮುಚ್ಚಿ ಹೇಳಿ ಸತ್ತು ಬಿದ್ದರು ನಿನಗೇನು ತಟ್ಟದು ನೀ ನೆಕ್ಸ್ಟ್ ಹೇಳಬೇಕು ನೆಕ್ಸ್ಟ್ ನಿನಗೇನು ತಟ್ಟದು ನನ್ನ ಮಗುಗೆ ಏನು ತಟ್ಟದು ನನಗೂ ಏನು ತಟ್ಟದು ಅದು ಬರಲ್ಲ ಅದು ಅವ್ರು ಹೇಳಿದ ಮೇಲೆ ಬರಲ್ಲ ಅದು ಬರುತ್ತೆ ಅಂದ್ರೆ ಇಟ್ ವಾಂಟ್ ಕಮ್ ಬಟ್ ಇಫ್ ಇಟ್ ಕಮ್ಸ್ ದೆನ್ ಐ ವಿಲ್ ಟೆಲ್ ಯು ಆರ್ ಸಮ್ವೇರ್ ಯು ಆರ್ ವೀಕ್ ಇನ್ ಯುವರ್ ಫಿಯರ್ ಸಮ್ವೇರ್ ದ ವರ್ಡ್ ಇಸ್ ಮಿಸ್ಸಿಂಗ್ ಫ್ರಮ್ ಯುವರ್ ಹಾರ್ಟ್ ಸಮ್ವೇರ್ ಯು ಆರ್ ನಾಟ್ ಪುಟ್ಟಿಂಗ್ ದಟ್ ವರ್ಡ್ ರೈಟ್ ಇನ್ ಯುವರ್ ಹಾರ್ಟ್ ಸಮ್ವೇರ್ ಯು ಆರ್ ನಾಟ್ ಪುಟ್ಟಿಂಗ್ ದಟ್ ವರ್ಡ್ ಟು ಗ್ರೋ Somewhere you are not putting that word to cultivate and not making a big harvest. ನಿನ್ನ ಹೃದಯದಲ್ಲಿ ಹೊರಗಡೆ ಬರಕ್ಕೆ ಮಾಡ್ತಾ ಬಿಡ್ತಿಲ್ಲ ನೀನು. ಅದಕ್ಕೆ ದೇವ್ರು ಹೇಳ್ತಾರೆ ಸರ್ವಶಕ್ತ ನೆರಳಲ್ಲಿ ಬಂದ್ಬಿಟ್ರೆ ಯಾವ ದುಶ್ಮನ ನಿಮಗೆ ಬರೋಕ್ಕೆ ಸಾಧ್ಯವಿಲ್ಲ. ಆಮೆನ್. ಹಾಲೆಲೂಯಾ. ಯಾವ ದುಶ್ಮನ ಬರಕ್ಕೆ ಸಾಧ್ಯವಿಲ್ಲ. ಸಾಗರವೆಂಬ ಈ ಲೋಕದೊಳಗೆ ಅಲೆಗಳು ಬರಬಹುದು, ಸಮುದ್ರದಿಂದ ಅಲ್ಲೋಲ ಕಲ್ಲೋಲ ಆಗಿ ನಿನ್ನ ದೋಣಿನೇ ಹೀಗೆ ಹೋಗ್ಬೋದು ರೀ, ಹೀಗೆ ಹೋದ್ರು ಕೂಡ. ಬಟ್ ಸ್ಟಿಲ್ ಗಾಡ್ ಈಸ್ ಇನ್ God is in control. ದೇವ್ರ ಎಂತ ದೇವ್ರು, ನಿಮ್ಮ ಆಸೆಗಳನ್ನ ತೃಪ್ತಿಗೊಳಿಸ್ತಾನೆ, ಪೂರೈಸ್ತಾನೆ. ಅಂತ ಹೈಯರ್ ಲೆವೆಲ್ ಗೆ ದೇವ್ರು ಅಪೊಸ್ತಲ ತಗೊಂಡೋಗ್ತಾರೆ. ಆ ಹೈಯರ್ ಲೆವೆಲ್ ಗೆ ಹೋದ ಮೇಲೆ God never stopped that miracle. He said, come on children, I have another miracle for you. Let me take you to the new dimension. Let me take you to the new level of faith. As my word is operating in the name of Jesus, I will teach you how you should operate in my name, even over the natural sources. Amen. Hallelujah. ನ್ಯಾಚುರಲ್ ಮೇಲೆ, ನೈಸರ್ಗಿಕ ಶಕ್ತಿಗಳ ಮೇಲೆ ಕೂಡ, ರೊಟ್ಟಿ ಮೇಲೆ ಮಾತ್ರ ನನ್ನ ಶಕ್ತಿ ಬರೋದಿಲ್ಲ. ನನ್ನ ಪ್ರಿಯ ಮಗಳೇ ಮಗನೇ, ಈವನ ಗಾಳಿ ಸಮುದ್ರ ಬಿರುಗಾಳಿ ಎಲ್ಲವುಗಳ ಮೇಲೆ ನಿಮ್ಮ ಅಥಾರಿಟಿಯನ್ನ ಯೂಸ್ ಮಾಡತಕ್ಕಂತ ಒಂದು ಅಪ್ಪರ್ ಲೆವೆಲ್ ಗೆ, ಒಂದು ಹೈಯರ್ ಲೆವೆಲ್ ಗೆ ನಿಮ್ಮನ್ನ ಕರ್ಕೊಂಡೋಗಕ್ಕೆ ನಾನು ಇಷ್ಟಪಡ್ತೇನೆ. ಜೀಸಸ್ ವಾಸ್ ನೆವರ್ ಸ್ಟಾಪ್ ದಟ್ ಮಿರಕಲ್ ಓದರ್ ಫ್ರಮ್ ಮೈಂಡ್ ದಟ್ ಒನ್ ಜೀಸಸ್ ಹ್ಯಾಡ್ ಅನ್ ಇಂಟೆನ್ಷನ್ ಟು ಟೇಕ್ ದಿಸ್ ಪರ್ಸ ಡಿಸೈಪಲ್ಸ್ ಟು ದ ಅನದರ್ upper level, the level they never been seen before and there. ಆ ಲೆವೆಲ್ ಬರಬೇಕಾದ್ರೆ ಅವರ ಜಿಂದಗಿಯಲ್ಲಿ ಅಂತ ಲೆವೆಲ್ ಅವರು ನೋಡಿರ್ಲಿಲ್ಲ. Hallelujah. God has taken to the upper level, the level which they never even faced that kind of level ever in their life. ಆ ಲೆವೆಲ್ಗೆ ಕರ್ಕೊಂಡು ಬಂದ್ಮೇಲೆ ಅದು ಇದು ಆದ್ಮೇಲೆ 22ನೇ ವಾಕ್ಯ ಸಿಸ್ಟರ್ ಸಾಕು ಓದಿ ತಿರ್ಗಾ ಅದನ್ನೇ ಎಲ್ರೇಳಿ ಇದು ಆದ ಕೂಡಲೇ ಇದಾದ ಕೂಡಲೇ ಇದು ಆದ ಕೂಡಲೇ ಇದಾದ ಕೂಡಲೇ ಕೂಡಲೇ ಅಂದ್ರೆ ಏನರ್ಥ ಅದು ಟ್ರಿಮಾರೆ ಇಮಿಡಿಯೇಟ್ಲಿ ದೇರ್ ಇಸ್ ನೋ ಡಿಲೇ ಫಾರ್ ದ ಮಿರಕಲ್ ದೇರ್ ಇಸ್ ನೋ ಡಿಲೇ ಫಾರ್ ದ ವರ್ಡ್ ಆಫ್ ಪವರ್ ದೇರ್ ಇಸ್ ನೋ ಎ ಡಿಲೇ ಫಾರ್ ದ ವರ್ಡ್ ಆಫ್ ರೆವಲ್ಯೂಷನ್ ದೇವರಲ್ಲಿ ಹೇಳ್ತಾರೆ ಮಿರಕಲ್ ಅಲ್ಲ ಆಗಿದ ತಕ್ಷಣ ನೆಕ್ಸ್ಟ್ ಅಪೊಸ್ತಲನ ದೇವರು ಏನ್ ಮಾಡ್ತಾರೆ ಅವನು ಬಲವಂತ ಮಾಡ್ತಾರೆ ಹೋಗಿ ದೋಣಿ ಹತ್ರಿ ನೀವು ಹೋಗಿ ದೋಣಿಲಿ ಹೋಗ್ತಾ ಇರಿ ನಾನು ಬೆಟ್ಟದ ಮೇಲೆ ಕೂತ್ಕೊಂಡು ಪ್ರೇ ಮಾಡ್ತಿರ್ತೇನೆ ಬೆಟ್ಟದ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತೀನಿ ನೀವು ಹೇಗೆ ಹೋಗ್ತೀರಾ ಸಮುದ್ರದ ಮೇಲೆ ಅಂತ ಹೇಳ್ತಾರೆ ನೋಡಿ ಅಲ್ಲಿ ಏನತ್ತೆ ಓದಿ ಸಿಸ್ಟಲ್ಲಿ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಹೋಗಿ ಎಂದು ಬಲವಂತ ಮಾಡ್ದ ಹಲ್ಲೆಲೂಯಾ Sometimes God want to push you and he want to force you towards to the miracle. Amen. ದೇವ್ ನಿನ್ಗೆ ಅದ್ಭುತ ಆಗಕ್ಕೆ ಮುಂಚೆ ನಿನ್ನ ಫೋರ್ಸ್ ಮಾಡ್ತಾರೆ ಹೋಗು ಮುಂದೆ ಹೋಗು ಮುಂದೆ ಹೋಗು ಅಂತ ಹೇಳಿ ಹಿಂದೆ ತಳ್ಳೋದಿಲ್ಲ ಆದ್ರೆ ದೇವ್ರು ಅವ್ರ ಜೊತೆ ಹೋಗ್ಲಿಲ್ಲ ಅಂತ ಹೇಳುತ್ತೆ ವಾಕ್ಯ ಇವರು ಮಾತ್ರ ಹೊರಟರು ಆಗ ಪೇತರ್ ಹೇಳಿದ ದೇವ್ರೆ ನೀನು ಬರೋದಿಲ್ಲ ನೀವು ಹೋಗು ನಾ ಬರ್ತೀನಿ ವರಿ ಮಾಡಬೇಡ ನಾನು ಸ್ವಲ್ಪ ಪ್ರೇ ಮಾಡಿ ಬರ್ತೀನಿ ಅವ್ರು ಪ್ರೇ ಮಾಡ್ಕೊಂಡು ಸಾಯಂಕಾಲ 6 ಗಂಟೆಯಿಂದ ಮಧ್ಯರಾತ್ರಿ 4 ಗಂಟೆವರೆಗೂ ಅವ್ರು ಪ್ರೇಯರ್ ಮಾಡ್ಕೊಂಡೆ ಬೆಟ್ಟದ ಮೇಲೆ ಕೂತ್ಕೊಂಡ್ಬಿಟ್ರು ಆಮೇನ್ ಹಲ್ಲೆಲೂಯಾ ಪ್ರೈಸ್ ಅಲ್ಲ ಒನ್ ಅವರ್ ನಮ್ಮ ಪ್ರೇಯರ್ ಮಾಡೋಕ್ಕೆ ನಮ್ಮ ಕೈಲಿ ಕೂತ್ಕೊಳ್ಳೋಕ್ಕಾಗಲ್ಲ ಏನು ಸೋಫಾ ಮೇಲೆ ಕೂತ್ಕೊಂಡ್ರ ಚೇರ್ ಮೇಲೆ ಕೂತ್ಕೊಂಡ್ರ
ಏನಿಲ್ಲ, ಬೆಟ್ಟದ ಮೇಲೆ ಒಂದು ಕಲ್ಲ ಮೇಲೆ ಕೂತ್ಕೊಂಡು ಅವ್ರು ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರೇ ಮಾಡ್ತಾ 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 ಹೆವನ್ಲಿ ರೆಲಮ್ಗೆ ಹೋಗ್ಬಿಟ್ರು ದೇವರು. ಆ ಹೆವನ್ಲಿ ರೆಲಮ್ಗೆ ಹೋಗಿ ತಂದೆಯಾದ ದೇವ್ರ ಜೊತೆ ಮಾತಾಡ್ತಾ ಬಂದರು. ದೇವ್ರು ಹೇಳಿದ್ರು ಮಗನಿಗೆ, ತಂದೆಗೆ, ತಂದೆ ದೇವರಿಗೆ ಮಗನಿಗೆ ಹೇಳ್ತಾರೆ, ಹೋಗು ನನ್ನ ನಾಮ ಮಯಪಡಿಸಿದ್ದೇನೆ, ಹೋಗು ನನ್ನ ಮಕ್ಕಳ ಮೇಲೆ ಆಶೀರ್ವಾದ ತೋರಿಸು ಅಂತೇಳಿ ದೇವರನ್ನ ಮತ್ತೆ ಆ ಬೆಟ್ಟದ ಪ್ರೇಯರಿಂದ ಅವನ ಕೆಳಗೆ ಇಳಿದು ಕರ್ಕೊಂಡ್ಬರ್ತಾರೆ. ಆಗ ಕೆಳಗೆ ಬನ್ನಿ ಸಿಸ್ಟರ್, ಅಷ್ಟರಲ್ಲಿ ದೋಣಿ ಹೊತ್ತು ಆ ಬೆಟ್ಟವನ್ನು ಹತ್ತಿದನು. ಆತನ ಓದಿಸ್ಟಿ 23rd ವರ್ಸ್, ಅವರು ಕಳಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹೇಳಿ, ಆತನ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ಹತ್ತಿದರು ಬೆಟ್ಟ ಎತ್ತದೆ ಎಷ್ಟು ಕಷ್ಟ ಇದೆ. ಕ್ಲೈಮಿಂಗ್ ದ ಮೌಂಟೇನ್ ಇಸ್ ನಾಟ್ ಎ ಜೋಕ್ ಮೈ ಸನ್, ಇಟ್ ಇಸ್ ನಾಟ್ ಎ ಜೋಕ್. ಎಡ್ವಿನ್ ಅವರೇ, ಬೆಟ್ಟ ಹತ್ತೋದು ಅಷ್ಟು ಸುಲಭವಾದ ಕೆಲವು ಲಿಫ್ಟ್ ಎಲ್ಲ ಹೋದ್ರು ಇಲ್ಲ, ಒಂದೊಂದು ಕಲ್ಲು ಮುಳ್ಳೆಲ್ಲ ದಾಟ್ಕೊಂಡು ಬೆಟ್ಟ ಹತ್ತಕ್ಕೆ ಇಡ್ಲಿಕ್ಕೆ ಅವಷ್ಟಕ್ಕೆ ಅದಾರೆ. ಆ ಬೆಟ್ಟದ ಮೇಲೆ ಹತ್ತಿ ಹೋಗಿ ಕೂತ್ಕೊಂಡು ಅವರು ಪ್ರೇ ಮಾಡಿ ಬರ್ತಾರೆ. ಒತ್ತು ಮುಳುಗಿದ, ಎಲ್ಲರೂ ಹೇಳಿ, ಒತ್ತು ಮುಳುಗಿದ ಮೇಲೆ, ಒತ್ತು ಮುಳುಗಿದ ಮೇಲೆ ಯೇಸು ಒಬ್ಬರೇ, ಯೇಸು ಒಬ್ಬರೇ ಅಲ್ಲಿ ಇದ್ದರು, ಅಲ್ಲಿ ಇದ್ದರು. ಅಷ್ಟರಲ್ಲಿ ದೋಣಿಯು, ಅಷ್ಟರಲ್ಲಿ ದೋಣಿಯು ಭೂಮಿಗೆ, ಭೂಮಿಗೆ ಬಹಳ ದೂರವಾಗಿ ಹೋಗಿತ್ತು, ಬಹಳ ದೂರವಾಗಿ ಹೋಗಿತ್ತು. ಎದುರು ಗಾಳಿ ಬೀಸುತ್ತಿದ್ದರಿಂದ, ಎದುರು ಗಾಳಿ ಬೀಸುತ್ತಿದ್ದರು, ತೆರೆಗಳ ಬಡಿತಕ್ಕೆ ಸಿಕ್ಕಿ, ತೆರೆಗಳ ಬಡಿತಕ್ಕೆ ಸಿಕ್ಕಿ ಆ ದೋಣಿಯು ಒದ್ದಾಡ್ತಾ ಇತ್ತು, ಆ ದೋಣಿಯು ಒದ್ದಾಡುತ್ತಿತ್ತು. They will knows very well, if Jesus comes here, he will show what is the power and the dimension of the faith. ಆ ನಂಬಿಕೆಯ ಪವರ್, ಆ ಶಕ್ತಿ ಎಷ್ಟು ಅಡಗಲ್ಪಟ್ಟಿದೆ ಅಂತ ಹೇಳಿನೇ. ಸೈತಾನ್ ಏನ್ ಮಾಡ್ತಾನೆ, ಆ ಇಡೀ ಸಮುದ್ರದ ಮೇಲೆ ಬಿರುಗಾಳಿಗಳನ್ನ ಭರ್ಜರವಾಗಿ ಅವನ ಅಲೆಗಳನ್ನ ತಂದು ಹಾಕಿಬಿಟ್ಟು ಈ ಅಪೊಸ್ತಲರು ದೋಣಿಯಿಂದ ಆಪರೇಟ್ ಮಾಡದೆ ಅವರು ಇನ್ನೊಂದು ದಡಕ್ಕೆ ಹೋಗದಾಗೆ ಅವನನ್ನ ತಲ್ಲಣ ಮಾಡಿ ಬಿಟ್ಟು ಬಿಡ್ತಾನೆ. ಬಟ್ ರಿಮೆಂಬರ್ ಆಲ್ವೇಸ್ ಒನ್ ಥಿಂಗ್, ಇಫ್ ಗಾಡ್ ಕಮೆಂಟ್ ಸಮಥಿಂಗ್, ಗಾಡ್ ವಿಲ್ ಬಿ ಇನ್ ಕಂಟ್ರೋಲ್. ಗಾಡ್ ವಿಲ್ ಬಿ ಇನ್ ಕಂಟ್ರೋಲ್. ಹೋಗಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ ಮೇಲೆ ಎಷ್ಟೇ ದೊಡ್ಡ ಅಲೆ ಬರಲಿ, ಎಷ್ಟೇ ದೊಡ್ಡ ಬಿರುಗಾಳಿ ಬರಲಿ, ಡೇವಿಡ್ ಅವರೇ ಎಷ್ಟೇ ದೊಡ್ಡ ರೆಸ್ಟ್ ಆಗಲಿ ನಿಮ್ಮ ಜೀವನದಲ್ಲಿ, ದೇವರು ಕೊಟ್ಟ ದೇವರ ನಂಬಿಗಸ್ತನು. The God, he has given the word of promise. He is a faithful God and he will keep his promise. He will keep up his promise. God will never ever fail in his promise. ದೇವರು ತನ್ನ ವಾಕ್ಯದಲ್ಲಿ ಯಾವತ್ತೂ ಏನು ಮಾಡೋದಿಲ್ಲ, ಅವರು ಅಲ್ಲಗಳನ್ನು ಅಪನಂಬಿಕೆ ಪಡೋದಿಲ್ಲ. ಹೋಗಿ ನಾನು ನಿನ್ನ ಜೊತೆ ಬರ್ತೀನಿ ಅಂದಮೇಲೆ ನೀನು ಎಷ್ಟೇ ಕಷ್ಟ ಬಂದರೂ ಕೂಡ ನಿನ್ನನ್ನು ರಿಪೇರಿ ಮಾಡಿ ನಿನ್ನನ್ನು ದಡಕ್ಕೆ ಕರ್ಕೊಂಡೋಗೋದಕ್ಕೆ, ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಗಾಡ್. ದೇವ್ರು ಹೇಳ್ತಾರೆ, ಒಳಗಳನ್ನ ನಾನಿದ್ದೀನಿ, ಭಯಪಡಬೇಡ, ಹೆದರಬೇಡ, ದಿಗ್ರೆ ಮಾಡೋದಿಲ್ಲ, ಅಂಜೆ ಬೇಡ, ಕಳವಳಗೊಳ್ಳಬೇಡ. ಇಷ್ಟೆಲ್ಲ ಯಾಕೆ ಹೇಳಬೇಕು? Not need to say so many words, my God, because God knows very well the devil will always attack you through by getting the fear atmosphere. ninna mane olage bayada vatavaranavanu haaki bidtane. aajollare bayada vatavaranu bandid takshana nimma confidence hogbidate. bayada vatavaranu bandid takshana you will lose the interest of your business when that fear comes in your mind and heart. ಭಯದ ವಾತಾವರಣ ನಿಮ್ಮ ಒಳಗೆ ಬಂದ ತಕ್ಷಣ ಹೆಂಡತಿ ಗಂಡನ ಮಧ್ಯದಲ್ಲಿ ಅವ್ರು ಒಳ್ಳೆ ರೀತಿ ಜೀವನ ಮಾಡಕ್ಕೆ ಆಗಲ್ಲ. ಭಯ ಬಂದ ತಕ್ಷಣ ಈವನ್ ಡ್ರೈವರ್ ಕೂಡ ಡ್ರೈವ್ನ ಸರಿಗೆ ಮಾಡಕ್ಕಾಗಲ್ಲ. ಸಡನ್ ಎಲ್ಲೆಲ್ಲ ಹೋಗ್ಬಿಟ್ಟಿರ್ತಾನೆ, ಏ ಯಾಕಪ್ಪ ಏನಾಗೋ ಭಯ ಐತೆ ಸರ್ ಅಂತ ಹೇಳ್ತಾನೆ. ಭಯ ಬಂದ್ಬಿಡ್ರೆ, ಇಫ್ ದಟ್ ಫಿಯರ್ ಅಟ್ಮಾಸ್ಫಿಯರ್ ಕಮ್ಸ್ ಟು ಯು, ಡೆವಿಲ್ ನೋಸ್ ದಟ್ ಹಿ ವಿಲ್ ಕ್ರಿಪಲ್ ಆಲ್ ಯುವರ್ ವರ್ಕ್ಸ್. ದಟ್ಸ್ ಎಕ್ಸಾಕ್ಟ್ಲಿ ವಾಸ್ ಹ್ಯಾಪನ್ಡ್ in the midst of that sea. ಸಮುದ್ರದ ಮಧ್ಯದಲ್ಲಿ ಎಲ್ಲಾರು ಮೀನಿಡಿಯವ್ರಿ. ದೇ ಆರ್ ನಾಟ್ ದ ಪ್ರೊಫೆಸರ್ಸ್, ದೇ ಆರ್ ನಾಟ್ ದ ಸಾಫ್ಟ್ವೇರ್ ಆರ್ ಹಾರ್ಡ್ವೇರ್ ಇಂಜಿನಿಯರ್ಸ್. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ದೇ ಆರ್ ಆಲ್ ದ ಫಿಶರ್ಮ್ಯಾನ್. ದೇ ಬಾರ್ನ್ ಇನ್ ವಾಟರ್, ದೇ ಬಾರ್ನ್ ವಿತ್ ಸೀ. ದೇ ವೇರ್ ಆಲ್ ದ ಫಿಶರ್ಮ್ಯಾನ್. ಎಷ್ಟು ಅಲೆ ನೋಡಿರ್ಬೋದು, ಎಷ್ಟು ಇದು ನೋಡಿರ್ಬೋದು, ಎಲ್ಲ ನೋಡಿದ್ರು ಕೂಡ ದೇ ವರ್ ಅಟರ್ಲಿ ಫಿಯರ್ಡ್. ದೇ ವಿಲ್ ನೋಸ್ ದಟ್ ದೇ ಆರ್ ಅಂಡರ್ ದ ಸೆಂಟರ್ ವಿಲ್ ಆಫ್ ಗಾಡ್. ನಿತ್ಯಾನಂದ್ಗೆ ದೇವ್ರಿಗೆ ಗೊತ್ತು, ನಿತ್ಯಾನಂದ್ ಸೈತಾನಕ್ಕೆ ಗೊತ್ತು, ಅವನು ದೇವ್ರ ಚಿತ್ತದಲ್ಲಿದ್ದಾನೆ. ಅವನ ಹೊಡೆದು ಬಿಟ್ರೆ ಇನ್ನು ನಿತ್ಯಾನಂದ್ ಕೋತರನೇ ಹೊಡೆದೋಗತ್ತೆ. ಸದರ್ಶನ ಹೊಡೆದು ಬಿಟ್ರೆ ಸುದರ್ಶನ್ ಅವ್ರದ್ದು ಇಡೀ ಫ್ಯಾಮಿಲಿ ಕೋತರನೇ ಹೊಡೆದು ಬಿಡತ್ತೆ. ಅಂಡ್ ಸುದರ್ಶನ್ ಇಸ್ ದ ಕೀ ಟು ಓಪನ್ ಎವ್ರಿ ಬ್ಲೆಸ್ಸಿಂಗ್ ಟು ಆಪರೇಟ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್ ಫಾರ್ ದೇರ್ ಫಾರ್ ಇಸ್ ಫ್ಯಾಮಿಲಿ, ಅವರ ಕುಟುಂಬಕ್ಕೆ. ಅದಕ್ಕೆ ಅವರೊಳಗೆ ಆ ಫಿಯರ್ದು ಅಟ್ಮಾಸ್ಫಿಯರ್ ತಂದ್ಬಿಡ್ತಾನೆ.
ಫಿಯರ್ ಒಂದ್ ಸತಿ ಬಂದ್ಬಿಟ್ರೆ ಡೆವಿಲ್ ಗೊತ್ತು ಅವನಿಗೆ, ಆ ನಂಬಿಕೆ ಆ ಭಯ ನಿಮ್ಮಲ್ಲಿ ತಂದಿದ ತಕ್ಷಣ ನಿಮ್ ಎಲ್ಲಾದರೂ ಕ್ರಿಪಲಾಗಿ ಕ್ರಿಪಲಾಗಿ ಹೋಗ್ಬಿಡತ್ತೆ. ಎಷ್ಟು ಬಾರಿ ನಾವು ಆ ಭಯದಲ್ಲಿ ಏನೆಲ್ಲ ಕಳ್ಕೊಂಡಿರ್ಬೇಕು ಇವತ್ತು ನಮ್ಮ ಲೈಫಲ್ಲಿ. ಭಯ ಬಂದ್ಬಿಡ್ತು ಬದ, ಇಂಟರ್ವ್ಯೂ ಫೇಲ್ ಆಯಿತು, ಭಯ ಬಂದ್ಬಿಡ್ತು ಬದ. ಈವನ್ ಸಮ್ ಪ್ರೆಗ್ನೆಂಟ್ ವುಮನ್ ದೇ ಗೆಟ್ ಎ ಶಾಕ್ ವೆನ್ ದೇ ಗೆಟ್ ಅಟರ್ ವೆನ್ ದೇ ಗೆಟ್ ಡೇಂಜರಸ್ ಫ್ರೈಟ್ ಅಂಡ್ ಫಿಯರ್ ಒಳಗೆ ಬಂದ ತಕ್ಷಣ ದೇಲ್ ಗೆಟ್ ಮಿಸ್ಕ್ಯಾರೇಜ್. ಅವ್ರು ಏನಾಗ್ಬಿಡುತ್ತೆ, ಮಗು ಕೂಡ ಮಿಸ್ಕ್ಯಾರೇಜ್ ಆಗ್ಬಿಡುತ್ತೆ ಭಯ ಬಂದ ತಕ್ಷಣ. ನಾ ಹೇಳಿದೆ ಭಯಕ್ಕೆ ಅಷ್ಟು ಬಲ ಇರೋದಾದ್ರೆ ವಿಶ್ವಾಸಕ್ಕೆ ಎಷ್ಟು ಬಲ ಇರಬಾರ್ದು. ಇವಾಗ ನಿಮ್ಗೆ ಭಯ ಬೇಕಾ ವಿಶ್ವಾಸ ಬೇಕಾ? ವಿಶ್ವಾಸ ಬೇಕು. ಆದ್ರೆ ಮನೆಗೆ ಹೋಗಿ ಭಯನೇ ಆರಿಸ್ಕೊಳ್ತೀರಾ ನೀವು? ಆದ್ರೆ ನಿಮ್ ಮನೆಗೆ ಹೋಗಿ ಇವಾಗ ಇಲ್ಲಿ ಕೂತಿರ್ತೀರಾ, ನಿಮ್ ಮೈಂಡ್ ಎಲ್ಲೆಲ್ಲೋ ಇರುತ್ತೆ. ಅಯ್ಯೋ ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೆ, ಅಯ್ಯೋ ನನ್ ಮಗು ಆಗುತ್ತೋ ಇಲ್ವೋ, ಅಯ್ಯೋ ನನ್ ಗಂಡ ಅಲ್ಲಿದ್ದಾನೆ ಏನ್ ಮಾಡ್ತಿದ್ದಾನೋ ಏನೋ, ಅಯ್ಯೋ ನನ್ಗೆ ಆಲ್ರೆಡಿ 20-30 ವರ್ಷ ಆಯ್ತು, ಇನ್ನೊಂದು ಒಳ್ಳೆ ಹುಡುಗಿ ಸಿಗುತ್ತೋ ಇಲ್ವೋ, ಇಲ್ಲಿ ಕೂತ್ಕೊಂಡೆ ಭಯ ಪಡ್ತಿದ್ದ. ಇಲ್ಲೇ ಬಂದು ಆಪರೇಟ್ ಮಾಡ್ತಾನವನು. ಯು ನೋ ಡೆರಿಕ್ ಪ್ರಿನ್ಸ್, ಒನ್ ಆಫ್ ದ ಗ್ರೇಟೆಸ್ಟ್ ಎವಾಂಜಲಿಸ್ಟ್ ಇನ್ ದ UK. ಡೆರಿಕ್ ಪ್ರಿನ್ಸ್ ಅನ್ನುವಂಥ ವ್ಯಕ್ತಿ 18 ವರ್ಷದಲ್ಲಿ ಕ್ಯಾನ್ಸರ್ ರೋಗದಲ್ಲಿ ಸತ್ತು ಬಿದ್ದರವರು. ಈ ವಾಸ್ ಬಿಕಮ್ ಆಸ್ ಗುಡ್ ಆಸ್ ಡೆಡ್ ಬಾಡಿ ಆಗಿ ಬೆಡ್ಡಲ್ಲಿ ಮಲಗ್ಬಿಟ್ರವರು. ಡಾಕ್ಟರ್ ಹೇಳಿದ್ರು ಓನ್ಲಿ ವೀಕ್ಸ್, 1 week, 2 week, 3 week, 4 week, 5 week, 6 week, 7 week, ದೆನ್ ಕಲಾಸ್ ಮುಗಿದೋಗ್ಬಿಡತ್ತೆ. ಡೆರಿಕ್ ಪ್ರಿನ್ಸಿಗೆ ದೇವ್ರು ಹೇಳ್ಕೊಟ್ರು ಆ ಭಯದಿಂದ ಹಿಂಗೆ ಹೊರಗಡೆ ಬರ್ಬೇಕಂತ ಹೇಳಿ. ಆ ಭಯದಲ್ಲಿ ಯೇಸುವಿನ ನಾಮದಲ್ಲಿ ವಾಕ್ಯ ತೆಗೆದುಕೊಂಡು ಮಾತಾಡಕ್ಕೆ ಆರಂಭ ಮಾಡಿದ್ರು. ಆ ಡೆತ್ ಬೆಡ್ಡಲ್ಲಿ ಮಲ್ಕೊಂಡು 18 ವರ್ಷದ ಹುಡುಗ ಹೇಳಕ್ಕೆ ಆರಂಭ ಮಾಡ್ದ, ಮೈ ಗಾಡ್ ಇಸ್ ಮೈ ಸ್ಟ್ರೆಂತ್, ಮೈ ಗಾಡ್ ಇಸ್ ಏಬಲ್, ಈ ಕ್ಯಾನ್ ಡು ಆಲ್ ಥಿಂಗ್ಸ್ ಸ್ವಾಮಿ, ಮೈ ಗಾಡ್ ವಿಲ್ ರೈಸ್ ಫ್ರಮ್ ದಿಸ್ ಬೆಡ್, ಈ ಇಸ್ ನಾಟ್ ಅನ್ಏಬಲ್ ಗಾಡ್, ಈ ಇಸ್ ಅನ್ ಆಲ್ ಮೈಟಿ ಗಾಡ್, ಅವ್ರ ಕೈಲಿ ಎಲ್ಲ ಸಾಧ್ಯ ಅಂತ ಹೇಳ್ಕೊಂಡು ಮರಣದ ಹಾಸಿಗೆಯಲ್ಲಿ ಮಲಕೊಂಡು 18 ವರ್ಷದಲ್ಲಿ ಇದ್ದ ಡೆರಿಕ್ ಪ್ರಿನ್ಸ್ ಮಾತಾಡಿ 88 ವರ್ಷ ಕಾಲ ಈ ಭೂಮಿಯಲ್ಲಿ ಸೇವೆ ಮಾಡಿ 80 ವರ್ಷಗಳ ಕಾಲ ಮಿನಿಸ್ಟ್ರಿ ಮಾಡಿದ್ರು. ಮಿನಿಸ್ಟ್ರಿ ಮಾಡಿದ್ರು 88 years. ಡೈಲಿ ಅವರ ಫಿಯರ್ ನ ಕಳಿಸ್ತಾ ಇದ್ದಂತೆ. ಎವ್ರಿ ಡೇ ಹಿ ವಾಸ್ ಪ್ರಾಕ್ಟಿಸಿಂಗ್ ಹೌ ಟು ಚೇಂಜ್ ದ ಫಿಯರ್ಸ್. ಪ್ರತಿದಿನ ಏನು ಅಭ್ಯಾಸ ಮಾಡ್ತಿದ್ರಂತೆ, ಯೋಗ ಅಭ್ಯಾಸ ಮಾಡ್ತಾ ಇದ್ರ, ಇಲ್ಲ ಬಾಡಿ ಬಿಲ್ಡ್ ಮಾಡ್ತಿರ್ಲಿಲ್ಲ. ಎವ್ರಿ ಡೇ ಹಿ ವಾಸ್ ಪ್ರಾಕ್ಟಿಸಿಂಗ್ ಹೌ ಟು ಚೇಂಜ್ ದ ಫಿಯರ್ಸ್. ಭಯದ ಆತ್ಮನ ಪ್ರತಿದಿನ ರಾಬಟ್ಟವ್ರೆ ಪ್ರತಿದಿನ ಅವ್ರೇನು ಮಾಡ್ತಿದ್ರಂತೆ, ಕಮ್ಯಾಂಡ್ ಮಾಡ್ತಾ ಇದ್ರಂತೆ. ಆಗ ನಾನು ಹೇಳ್ತೇನೆ, ಪ್ರತಿ ಕ್ಷಣ ಭಯ ಬರ್ತಾ ಇರುತ್ತೆ ನಿಮಗೆ. ಆಗ ಪ್ರತಿದಿನ ನೀವೇನು ಮಾಡಬೇಕು, ಏನು ಮಾಡಬೇಕು, ಭಯನ ಓಡಿಸ್ಬೇಕು, ನೆನೆಸ್ಕೊಂಡು ಒಳಗಿಡಬಾರ್ದು. ಬಯಲಿಟ್ಟವ್ರೆ ಏನು ಮಾಡಬೇಕು, ಏನು ಮಾಡಬೇಕು, ಅದನ್ನು ಚೇಸ್ ಮಾಡಬೇಕು. ಯೇಸು ನಾಮದಲ್ಲಿ ಭಯವೇ ಹೋಗು, ಹೋಗು ಯೇಸು ನಾಮದಲ್ಲಿ. ಹಿ ವಿಲ್ ಟೇಕ್ ಯು ಇನ್ ಹಿಸ್ ಹ್ಯಾಂಡ್. ಮನೋರಂಜನೆ ತಗೊಳ್ತಾನೆ ಸೈತಾನು, ತಗೊಂಡು ಗುತ್ಕೆ ಗಿತ್ಕೆ ಎಲ್ಲ ಹಾಕಿ ಹಾರದೆ ಬೀರದೆ ಬೀರದೆ ಹಾಕಿಸಾಕ್ಬಿಡ್ತಾನೆ. That's what exactly the devil will do. He will tear you, my son of God. But God says, the God of peace will put the devil under your feet to trample down. ನಿಮ್ಮ ಕಾಲುಗಳಿಗೆ ಹಾಕಿ ನಿಮ್ಮ ಕಾಲಿಗಿಂದ ಅವನ್ನ ತುಳಿಸಿ ಬಿಡ್ತೀನಿ ಅಂತ ಹೇಳ್ತಾರೆ ಸ್ವಾಮಿ. ಪರಮಾತ್ಮನ ಮರೆ ಹೋಗಿರು, ಸರ್ವಶಕ್ತನ ನೆರಳಲ್ಲಿ ಸುರಕ್ಷಿತವಾಗಿರ್ತಾನೆ, ಅವನು ಸುರಕ್ಷಿತನಾಗಿರ್ತಾನೆ. ಹೇಳಿ, ಪರಮಾತ್ಮನ ನೆರಳಲ್ಲಿ, ಪರಮಾತ್ಮನ ನೆರಳಲ್ಲಿ ಮರೆ ಹೋಗಿರುವವನು, ಮರೆ ಹೋಗಿರುವನು ಸರ್ವಶಕ್ತನ ನೆರಳಲ್ಲಿ, ಸರ್ವಶಕ್ತನ ನೆರಳಲ್ಲಿ ನಾನು ಯಾವಾಗಲೂ ಸುರಕ್ಷಿತನಾಗಿರುವೆ, 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 ಸುರಕ್ಷಿತನಾಗಿರುವೆ. ನನ್ನ ಮಗ್ಗದಲ್ಲಿ 1,000 ಜನರು, ನನ್ನ ಮಗ್ಗದಲ್ಲಿ 1,000 ಜನರು, ಬಲಗಡೆಯಲ್ಲಿ 10,000 ಜನರು, ಬಲಗಡೆ 10,000 ಜನರು, ಕಣ್ಣು ಮುಚ್ಚಿ ಹೇಳಿ, ಸತ್ತು ಬಿದ್ದರು. ನಿನಗೇನು ತಟ್ಟದು, ನೀವು ನೆಕ್ಸ್ಟ್ ಹೇಳಬೇಕು. ನೆಕ್ಸ್ಟ್ ನಿನಗೇನು ತಟ್ಟದು, ನನ್ನ ಮಗುಗೆ ಏನು ತಟ್ಟದು, ನನಗೂ ಏನು ತಟ್ಟದು, ತಟ್ಟದು ಅದು ಬರಲ್ಲ. ಅದು ಅವ್ರು ಹೇಳಿದ ಮೇಲೆ ಬರಲ್ಲ. ಅದು ಬರತ್ತೆ ಅಂದ್ರೆ ಇಟ್ ವಾಂಟ್ ಕಮ್, ಬಟ್ ಇಫ್ ಇಟ್ ಕಮ್ಸ್ ದೆನ್ ಐ ವಿಲ್ ಟೆಲ್ ಯು ಆರ್ ಸಮ್ವೇರ್, ಯು ಆರ್ ವೀಕ್ ಇನ್ ಯುವರ್ ಫಿಯರ್, ಸಮ್ವೇರ್ ದ ವರ್ಡ್ ಇಸ್ ಮಿಸ್ಸಿಂಗ್ ಫ್ರಮ್ ಯುವರ್ ಹಾರ್ಟ್, ಸಮ್ವೇರ್ ಯು ಆರ್ ನಾಟ್ ಪುಟ್ಟಿಂಗ್ ದಟ್ ವರ್ಡ್ ರೈಟ್ ಇನ್ ಯುವರ್ ಹಾರ್ಟ್, ಸಮ್ವೇರ್ ಯು ಆರ್ ನಾಟ್ ಪುಟ್ಟಿಂಗ್ ದಟ್ ವರ್ಡ್ ಟು ಗ್ರೋ, somewhere you are not putting that word to cultivate and not making a big harvest. ನಿನ್ನ ಹೃದಯದಲ್ಲಿ ಹೊರಗಡೆ ಬರಕ್ಕೆ ಮಾಡ್ತಾ ಬಿಡ್ತಿಲ್ಲ ನೀನು. ಅದಕ್ಕೆ ದೇವ್ರು ಹೇಳ್ತಾರೆ, ಸರ್ವಶಕ್ತ ನೆರಳಲ್ಲಿ ಬಂದ್ಬಿಟ್ರೆ ಯಾವ ದುಶ್ಮನ್ ನಿಮಗೆ ಬರೋಕ್ಕೆ ಸಾಧ್ಯವಿಲ್ಲ. ಆಮೆನ್, ಹಾಲೆಲೂಯಾ. ಯಾವ ದುಶ್ಮನ್ ಬರಕ್ಕೆ ಸಾಧ್ಯವಿಲ್ಲ. ಸಾಗರವೆಂಬ ಈ ಲೋಕದೊಳಗೆ ಅಲೆಗಳು ಬರಬಹುದು, ಸಮುದ್ರದಿಂದ ಅಲ್ಲೋಲ ಕಲ್ಲೋಲ ಆಗಿ ನಿನ್ನ ದೋಣಿನೇ ಹೀಗೆ ಹೋಗ್ಬೋದು ರೀ, ಹೀಗೆ ಹೋದ್ರು ಕೂಡ. ಬಟ್ ಸ್ಟಿಲ್ ಗಾಡ್ ಈಸ್ ಇನ್.
God is in control. Amen. But your responsibility, what God has given that assignment, you have to be faithful in whatever God has given that work. ನೀನು ಕೊಟ್ಟಂತ ಅಸೈನ್ಮೆಂಟ್ ಅಲ್ಲಿ ನೀನು ನಂಬಿಕೆ ಸ್ಥಳ ಆಗಿ ಅದನ್ನು ಕೂತ್ಕೋಬೇಕು. ದೇವರು ಬರ್ತಾರೆ, ಅವ್ರು ಕರೆ ಮಾಡ್ತಾರೆ, ಅದು ನೆರವೇರುತ್ತೆ. ನಮಗೆ ಸ್ತೋತ್ರವಾಗಲಿ. ನಂಬಿಕೆಯಿಂದ ಅವ್ರು ರೊಟ್ಟಿ ರೆಡಿ ಮಾಡಿದ್ರು, ಮೀನುಗಳು ಮಲ್ಟಿಪ್ಲೈ ಆಯ್ತು. ಈ ನಂಬಿಕೆ ನೋಡಿ ಪೇತ್ರನಿಗೆ ಒಂದು ದೊಡ್ಡ ನಂಬಿಕೆನೆ ಬಂದ್ಬಿಡ್ತಾನೆ. ಅವನೊಂದು ಚಾಲೆಂಜ್ ಬಂದ್ಬಿಡ್ತಾನೆ. ನಾನು ಯಾಕೆ ಇರ್ತಾರೆ ಇರಬಾರ್ದು, ನಾನ್ಯಾಕೆ ಇರ್ತಾರೆ ಮಿರಕಲ್ ಮಾಡಬಾರ್ದು, ನಾನ್ಯಾಕೆ ಏಸು ತರ ಪ್ರಸಂಗ ಮಾಡಬಾರ್ದು, ನಾನ್ಯಾಕೆ ಬೇಸು ತರ ಅದ್ಭುತ ಪಾವಡಗಳನ್ನು ನಡೆಸಬಾರ್ದು ಅಂತ ಹೇಳಿ ಪೇತ್ರನಿಗೆ ಒಂದು ಆಳವಾದ ಒಂದು ಪ್ರಕಟಣೆ ಉಂಟಾಗಿ ಹೋಯ್ತು. ಹಲ್ಲೆಲೂಯಾ. Among those apostles, Peter got a different dimension of the revelation. And he got a thought in his mind. Why don't I want to be like a God to work in the ministry? Why don't be a mighty servant of God in the hand of the Lord? Devara kaigalalli nanu ondu sarvashaktana devara sevakanamba yake nan kele agodilla anta helene avanu oddaadtidda doni lella idu maartidru doni mulutta ide doni mulugi alagale edolta ide doni aakalinda ikade inda aakade hogta ide. Even in your life also you may have this kind of struggle. You are also traveling in this world as a sea. ಈ ಪ್ರಪಂಚ ಅನ್ನುವಂತ ಸಾಗರದಲ್ಲಿ ಒಂದು ದೋಣಿಯೊಳಗೆ ನಿತ್ಯಾನಂದ ಅವರೇ ನೀವು ಒಂದು ಪ್ರಯಾಣ ಮಾಡ್ತಾ ಇದ್ದೀರಾ. ಪ್ರಯಾಣ ಮಾಡಬೇಕಾದ್ರೆ ಅಲೆಗಳು ಬರುತ್ತೆ, ಬಿರುಗಾಳಿಗಳು ಬರುತ್ತೆ, ಅದೆಲ್ಲ ಬರುತ್ತೆ ಅಂತ ಹೇಳಿದ ತಕ್ಷಣ ನೀವು ಸತ್ತು ಹೋಗೋದಿಲ್ಲ. ಬಿಕಾಸ್ ಗಾಡ್ ಇಸ್ ಇನ್ ಕಂಟ್ರೋಲ್. ಆಮೆನ್, ಹಲ್ಲೆಲೂಯಾ. If the waves and thunders, if the waves are coming like a roaring waves coming against and beating against the boat, that doesn't mean that you are going to a death bed. Remember that God is in control. ನಿನಗೆ ಮಾತು ಕೊಟ್ಟು ನಂಬಿಕೆಸ್ತಾರೆ, ಅವ್ರು ಏನು ಹೇಳ್ತಾರೆ ಇನ್ನು ಹುಡುಕೊಂಡು ಬಂದೇ ಬರ್ತಾರೆ. ಹಲ್ಲೆಲೂಯಾ.